ಕಲಬುರಗಿ ಜಿಲ್ಲೆಯ ಎಡ್ರಾಮಿ ತಾಲೂಕಿನ ಶ್ರೀ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳು ವಿರಕ್ತ ಮಠ ಎಡ್ರಾಮಿಯಲ್ಲಿ ಶ್ರೀ ಸಗರಾದ್ರಿ ಸಂಗಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಗರಾದ್ರಿ ಸಂಗಮ ಹುಣ್ಣಿಮೆಯ ದಿನದ 19ನೇ ಕಾರ್ಯಕ್ರಮ ಯಶಸ್ವಿ. ಕಲಬುರಗಿ ಜಿಲ್ಲೆಯ ಎಡ್ರಾಮಿ ತಾಲೂಕಿನ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ವಿರಕ್ತ ಮಠ ಎಡ್ರಾಮಿಯಲ್ಲಿ ಪ್ರತಿ ಹುಣ್ಣಿಮೆಯ ದಿನದಂದು ಸಗರಾದ್ರಿ ಸಂಗಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಈ ಬಾರಿ ಕೊರೋನಾ ಕಾರಣದಿಂದ ಸುಮಾರು 6 ತಿಂಗಳುಗಳ ಕಾಲ ಈ ಸಂಗಮ ಕಾರ್ಯಕ್ರಮ ತಾತ್ಕಾಲಿಕವಾಗಿ ತಡೆಹಿಡಿಯಲಾಗಿತ್ತು. ಇಂದು ಮತ್ತೆ ಬಹುಜನರ ಒತ್ತಾಯದ ಮೇರೆಗೆ ಕೊರೋನಾ ಕಾಲದ ಇಷ್ಟಾಚಾರಗಳನ್ನು ಅನುಸರಿಸಿಕೊಂಡು ಹುಣ್ಣಿಮೆ ದಿನದ ಬಹಳ ಸರಳವಾಗಿ ಪೂಜ್ಯರ ನೇತೃತ್ವದಲ್ಲಿ ಹಾಗೂ ಈ ಸಗರಾದ್ರಿ ಸಂಗಮ ಕಾರ್ಯಕ್ರಮ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಸಲಾಯಿತು. ಈ ಕಾರ್ಯಕ್ರಮದ ಉಪನ್ಯಾಸಕರಾದ ಶ್ರೀ ಪ್ರಹ್ಲಾದ್ ವಾಸುದೇವ ಪತ್ತಾರಿಯ ಡ್ರಾಮಿ ಹಾಗೂ ಈ ಕಾರ್ಯಕ್ರಮದ ಗೌರವ ವಂದನೆ ಶ್ರೀ ದೇವೇಂದ್ರಪ್ಪ ವಿಶ್ವಕರ್ಮ ನಂದಿಹಳ್ಳಿ ಹಿರಿಯ ರಥಶಿಲ್ಪಿಗಳು ಇನ್ನೋರ್ವ ಗೌರವ ಸಮರ್ಪಣೆ ಆಕಾರದ ಯಮನಪ್ಪ ಗೌಡ ಮಾಲಿ ಪಾಟೀಲ್ ಅನೆಚ್ಗೆ ತತ್ವಪದ ಗಾಯಕರು ಈ ಇಬ್ಬರು ಸಾಧಕರಿಗೆ ಪೂಜರಿಂದ ಗೌರವ ಸಮರ್ಪಣೆ ಮಾಡಲಾಯಿತು. ಎಳರಾಮಿಯಿಂದ ಎಡ್ರಾಮಿಯ ಎಂದು ಇಂದು ಮುಂದು ಎನ್ನುವ ವಿಷಯ ಕುರಿತು ಉಪನ್ಯಾಸವನ್ನು ಶ್ರೀ ಪ್ರಹ್ಲಾದ್ ಪತ್ತಾರ್ ಎಡ್ರಾಮಿಯವರು ವಿಷಯದ ಕುರಿತು ಉಪನ್ಯಾಸ ನೀಡಿದ್ದಾರೆ. ಎಡ್ರಾಮಿಯು ಜೈನರ ಪರಂಪರೆ ನೆಲೆಯಾಗಿತ್ತು. ಇಲ್ಲಿ ಹಲವಾರು ಮನೆತನಗಳಾದ ರಾಷ್ಟ್ರಕೂಟರು, ಶಾತವಾಣರು, ಚಾಲುಕ್ಯರು, ಮೌರ್ಯರು ಹಾಗೂ ಆದಿಲ್ ಶಾಹಿ, ಬಹುಮನಿ ಸಾಮ್ರಾಜ್ಯ ಹೀಗೆ ಹಲವಾರು ಮನೆತನಗಳ ಆಳ್ವಿಕೆ ಮಾಡಿರುವಂತಹ ಈ ನಾಡು ಪರಿಶುದ್ಧವಾಗಿರುವ ನಾಡು ಎಂದು ಹೇಳಿದರು. ತದನಂತರ ಮಾತನಾಡಿ ಎಡ್ರಾಮಿ ಶ್ರೀಗಳಾದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ಎಡ್ರಾಮಿಯವರು ಮಾತನಾಡಿ ಕೊರೋನಾ ಸಲುವಾಗಿ ತಡೆಹಿಡಿಯಲಾಗಿದ್ದ ಈ ಸಗರಾದ್ರಿ ಸಂಗಮ ಕಾರ್ಯಕ್ರಮ ಇಂದು ಮತ್ತೆ ಆರಂಭವಾಗಿದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷವಾಗಿದೆ. ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಒಳ್ಳೆಯ ವಿಷಯಗಳನ್ನು ತೆಗೆದುಕೊಂಡು ನಾವು ಈ ಸಂಗಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗೋಣ, ಜೊತೆಗೆ ನಾವೆಲ್ಲರೂ ಈ ನಾಡಿನ ಒಳಿತಿಗಾಗಿ ಹೋರಾಡೋಣ ಮತ್ತು ನಮ್ಮ ಅಂತರಾಳದ ಮನಸ್ಸನ್ನು ನಾವು ಯಾವಾಗ ಪರಿಶುದ್ಧವಾಗಿ ಇಟ್ಟುಕೊಳ್ಳುತ್ತೀವೋ ಅವತ್ತು ನಮ್ಮ ನಡೆ ನಮ್ಮ ನುಡಿ ಪರಿಶುದ್ಧವಾಗುತ್ತದೆ ಎಂದು ಹೇಳಿ ಹುಣ್ಣಿಮೆ ಸಂಗಮದ 19ರ ಕಾರ್ಯಕ್ರಮ ಸಮರ್ಪಣೆಗೊಳಿಸಲಾಯಿತು. ಉಪಸ್ಥಿತರು ಪ್ರಶಾಂತ್ ಕುನ್ನೂರ್, ಸಂತೋಷ್ ನವಲಿಗುನ್, ನಾಗಪ್ಪ ಸಜ್ಜನ್, ದಸ್ಗಿರ್ ಚೌಧರಿ, ಸಂಚಾಲಕರು ಹಾಗೂ ಸರ್ವ ಸದಸ್ಯರು, ಸಗರಾದ್ರಿ ಸಾಂಸ್ಕೃತಿಕ ಸಂಗಮ ವೇದಿಕೆ ಎಡ್ರಾಮಿ ಹಾಗೂ ಎಡ್ರಾಮಿಯ ಎಲ್ಲ ಜನರು ಉಪಸ್ಥಿತರಿದ್ದರು. ಒಂದು ಪೌರಾಣಿಕ ಹಿನ್ನೆಲೆ, ಜೊತೆಗೆ ಈ ಊರು 7 ಊರುಗಳನ್ನ ಸೇರಿ ಆಗಿದೆ ಅಂತ ಹೇಳಿ ನಮ್ಮ ಶ್ರೀಗಳು ಹೇಳ್ತಾ ಇದ್ರು. ಕಿರಿಯ ಶ್ರೀಗಳು ಮೊನ್ನೆ ಚರ್ಚೆ ಮಾಡ್ತಾ ಇರುವಾಗ 7 ಊರುಗಳು ಸೇರಿ ಈ ಊರಾಗಿದೆ ಅನ್ನೋದ್ರ ಬಗ್ಗೆ ಐತಿಹ್ಯಗಳ ಪ್ರಕಾರ ದಾಖಲೆಗಳು ನಮಗೆ ಒದಗುತ್ತೆ. ಐತಿಹ್ಯಗಳಂದ್ರೆ ಇತಿಹಾಸಕ್ಕೆ ನಮಗೆ ದಾಖಲೆಗಳು ಮುಖ್ಯ, ಆಧಾರ ಮುಖ್ಯ ಆಗುತ್ತೆ. ಆ ಆಧಾರಗಳ ಪ್ರಕಾರ ಮತ್ತು ಇಲ್ಲಿ ನಮ್ಮ ಊರಿನಲ್ಲಿರುವಂತಹ ಕೆಲವು ಕಟ್ಟಡಗಳಿದಾವೆ, ಅವೆ ಬಹಳ ಶೋಚನೀಯ ಸ್ಥಿತಿಯಲ್ಲಿ ಇರುವಂಥದ್ದು. ಶೌಚಕ್ಕೆ ಬಳಕೆಯಾಗುವಂತ ಸ್ಥಳಗಳು ಒಂದು ಕಾಲದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಾದಘೋಷ ವೇದ ಮಂತ್ರಗಳನ್ನ ಹೇಳುತ್ತಿರುವಂತ ಒಂದು ಆ ಸ್ಥಳಗಳು ಇವತ್ತು ಶೌಚಕ್ಕೆ ಬಳಸ್ತಾ ಇರುವಂತ ಸ್ಥಳಗಳು. ತುಂಬಾ ಶೋಚನೀಯ ಸ್ಥಿತಿಯಲ್ಲಿದ್ದೀವಿ ನಾವು, ಬಹಳಷ್ಟು ನೋವಿನ ಕೂಡ ಸಂಗತಿ ಕೂಡ ಹೌದು. ಲಕ್ಷ್ಮಣ ತೀರ್ಥ ಮತ್ತು ರಾಮತೀರ್ಥನಂತ ಎರಡು ತೀರ್ಥಗಳು ಇದಾವೆ. ಈಗ ನಮಗೆ ಕಾಣು ಬರ್ತಾ ಇರುವಂತದ್ದು ಬರೀ ರಾಮತೀರ್ಥ, ಅದನ್ನ ಬರೀ ಶಾರ್ಟ್ ಅಲ್ಲಿ ಅಥವಾ ಆಡು ಭಾಷೆಯಲ್ಲಿ ತೀರ್ಥ ತೀರ್ಥ ಅಂತ ಕರೀತೀವಿ. ಇದು ಒಂದು ನಮ್ಮವರೇ ಆದ ಅಣಜಗಿ ಗ್ರಾಮದ ಯಮನಪ್ಪಗೌಡ ಸಿ ಮಾಲಿ ಪಾಟೀಲ್ ಇವರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ಹಾಗೂ ನಮ್ಮವರೇ ಆಗಿರುವಂತಹ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯಿಂದ ಗೌರವ ಪ್ರಶಸ್ತಿಯನ್ನು ಸ್ವೀಕರಿಸಿರುವಂತಹ ನಮ್ಮ ದೇವೇಂದ್ರಪ್ಪ ವಿಶ್ವಕರ್ಮ ನಂದಿಹಳ್ಳಿಯವರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ಆಗಮಿಸಿರುವಂತಹ ಸಮಸ್ತ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಅನಂತ ಶರಣು ಶಿವ ಶರಣಾರ್ಥಿ. ಬಹುಶಃ ನನಗೂ ಹೆಂಗನ್ಸಿದೆ ಅಂದ್ರೆ ಬೋನಲ್ಲಿರುವಂತಹ ಹುಲಿನ ಹೊರಗೆ ಬಿಟ್ಟಂಗಾಗ್ಯದ. ಸುಮಾರು 8 ತಿಂಗಳಿಂದ ನಾನು ಮೈಕ್ ಮುಂದೆ ನಿಂತಿಲ್ಲ, ಬಿಟ್ಟರೆ ಇನ್ನೂ 4 ತಾಸು ಮಾತಾಡುವಂಗದೇನಿ. ಆದ್ರೆ ನಾವು ಮಾತಾಡಲ್ಲ, ಕೇವಲ 4 ನಿಮಿಷದೊಳಗೆ ಮುಗಿಸ್ತೀನಿ. ಬಹಳ ಚಲೋ ಹೇಳಿದ್ರು, ಎಳರಾಮೆಯಿಂದ ಎಡ್ರಾಮಿಯವರೆಗೆ ಅಂದು ಇಂದು ಮತ್ತೆ ಮುಂದು ಅಂತ ಎಲ್ಲದಕ್ಕೂ ಒಂದು ಕನ್ಕ್ಲೂಷನ್ ಆಗಿ ಒಂದು ಮಾತನ್ನು ಹೇಳಿದ್ರು. ಏನು ಮಾತು ಅಂತಂದ್ರೆ, ಇದೆಲ್ಲ ಆಗಬೇಕಾಗಿತ್ತು ಅಂದ್ರೆ ಅಂತರಂಗ ಶುದ್ಧ ಇರಬೇಕು ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ನಾನು ಕೂಡ ಅಷ್ಟೇ ಸ್ಪಷ್ಟವಾಗಿ ಹೇಳ್ತೀನಿ. ಏನು ಅಂತಂದ್ರೆ, ಒಬ್ಬ ಶಿಕ್ಷಕ ಬಂದ, 1000 ಜನ ಹುಡುಗರು ಕೂತಿದ್ರು,
ತಗೊಂಡು ಬಂದ ತಕ್ಷಣ ಏನು ಮಾಡಿದ್ದ ಅಂತಂದ್ರೆ ಒಂದು ಮ್ಯಾಪ್ ಇತ್ತು, ಹಿಂದೆ ಯಾವುದು ನಮ್ಮ ಭಾರತ ದೇಶದ ಮ್ಯಾಪ್ ಇತ್ತು. ಆ ಭೂ ನಕ್ಷೆಯನ್ನು ತೆಗೆದುಕೊಂಡು ಹರಿದ ಅವರು ಮುಂದೆ ತಗೊಂಡು ಹರಿದು ಏನ್ ಮಾಡ್ದಂದ್ರೆ ಕೊಟ್ಟ ಹುಡುಗರಿಗೆ, ನೋಡಪ್ಪ ಇದೆಲ್ಲ ಸರಿಯಾಗಿ ಜೋಡಿಸ್ಕೊಂಡು ಬರ್ರಿ ಅಂತ ಹೇಳಿ ಕೊಟ್ಟ. ಕೊಟ್ಟದ ಮೇಲೆ ಹುಡುಗರು ಒಂದು ಕ್ಷಣ ತಬ್ಬಬಿಬ್ಬ ಆಗ್ತಾರೆ. ಇದು ಹರಿದಿರುವಂತಹ ಮ್ಯಾಪ್ ಭೂ ನಕ್ಷೆ ಅದ, ಇದನ್ನ ನೀವು ಜೋಡಿಸ್ರಿ ಅಂತಂದ್ರೆ ಹೆಂಗ್ರಿ ಜೋಡಿಸಕಾಗತ್ತಾ ಅಂತ ಹೇಳಿ ವಿದ್ಯಾರ್ಥಿಗಳು ನಾಲ್ಕಲ್ಲ ಐದಲ್ಲ ಆರು ತಾಸು ತಿಣಿಕಾಡಿದ್ರು, ಏನು ಮಾಡಕ್ ಆಗ್ಲಿಲ್ಲ. ಕಡೆಗೆ ಮಾಸ್ಟರ್ ಹತ್ರ ತಗೊಂಡು ಬಂದು ಕೊಟ್ರಿಯಪ್ಪ ನೀ ಏನು ಕೊಟ್ಟಿದ್ರು ನಮಗೆ ವರ್ಕ್ ಅದು ನಮ್ಮೇನು ಆಗಕ್ಕೆ ಸಾಧ್ಯ ಆಗ್ಲಿಲ್ಲ, ನೀವ ಏನಾರ ಮಾಡ್ರಿ ಅಂತಂದಾಗ ಮಾಸ್ಟರ್ ಏನು ಮಾಡಿದ್ದ ಅಂತಂದ್ರ, ಏ ಹುಚ್ಚ ಇದೇನು ಮ್ಯಾಪ್ ಹರಿದಿನಲ್ಲ, ಈ ಹರಿದಿರುವಂತಹ ಮ್ಯಾಪ್ ಅನ್ನ ಬರೀ ನೀ ಮ್ಯಾಲಿನ Subscribe our channel, click the bell icon and like our videos.